ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಯಾವ ಕ್ಷೇತ್ರ ಅನ್ನೋ ವಿಚಾರದಲ್ಲಿ ಇದ್ದಂತ ಗೊಂದಲ ಮೊನ್ನೆ ಮೊದಲನೇ ಪಟ್ಟಿ ಬಿಡುಗಡೆ ಆದ ಮೇಲೆ ಬಹುತೇಕ ಕ್ಲಿಯರ್ ಆಗಿತ್ತು ಆದರೆ ಇನ್ನೂ ಕೂಡ ಅವರಿಗೆ ಸೋಲೋ ಭೀತಿ ಇದೆಯಾ ಅನ್ನೋ ಪ್ರಶ್ನೆ ಇದೆ ಈ ಪ್ರಶ್ನೆ ಈಗ ಉದ್ಭವ ಆಗಿರೋದಕ್ಕೆ ಕಾರಣ ಸಿದ್ದರಾಮಯ್ಯನವರ ಇತ್ತೀಚಿನ ಹೇಳಿಕೆ ಎಲ್ಲವನ್ನ ಕಡೆಯಲವರು ತಮ್ಮ ತವರು ಜಿಲ್ಲೆಯ ಜನರ ನಂಬಿಕೆ ಉಳಿಸಿಕೊಳ್ಳಲಿಲ್ವಾ ಅನ್ನೋ ಪ್ರಶ್ನೆ ಇದೆ ಹಾಗಾಗಿ ಎರಡು ಕ್ಷೇತ್ರ ಆ ಎರಡನೇ ಕ್ಷೇತ್ರ ಕೋಲಾರ ಎಲ್ಲ ಅನುಮಾನಗಳು ಅವರ ಮಾತಿನಿಂದ ಹುಟ್ಟಿಕೊಂಡಿದೆ ಎರಡು ಕಡೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ವರ್ಣಾದಲ್ ಗೆಲುವು ಖಚಿತ ಅಂತಿದ್ರೆ ಇನ್ನೊಂದು ಕಡೆ ಸ್ಪರ್ಧೆ ಮಾಡುವಂತ ಅಗತ್ಯ ಏನು ಹಾಗಾದ್ರೆ ಕ್ಯಾಂಡಿಡೇಟ್ ಇಲ್ವಾ ಲಿಸ್ಟ್ ಇದೆ ಆದರೂ ಕೂಡ ಸಿದ್ದರಾಮಯ್ಯ ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸ್ ಅಂತಾನೆ ಹೇಳಲಾಗಿದೆ ವರ್ಣ ಈಗಾಗಲೇ ಅನೌನ್ಸ್ ಆಗಿದೆ ಕೋಲಾರದಿಂದಲೂ ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಸ್ವತಃ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಎರಡು ಕ್ಷೇತ್ರಗಳ ಗೊಂದಲವನ್ನ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಈಗ ಸ್ವತಃ ಸಿದ್ದರಾಮಯ್ಯನವರೇ ಕ್ಲಿಯರ್ ಮಾಡಿದ್ದಾರೆ ವರ್ಣ ಕ್ಷೇತ್ರವೇ ನನ್ನ ಹುಟ್ಟೂರು ನನ್ನ ಕೊನೆ ಚುನಾವಣೆ ಅದೇ ಕ್ಷೇತ್ರದಲ್ಲಿ ಆಗಬೇಕು ಅನ್ನೋ ಆಸೆ ಕೋಲಾರ ಕ್ಷೇತ್ರದ ಜನರಿಂದ ಹೆಚ್ಚು ಒತ್ತಡ ಬರ್ತಾ ಇದೆ ಸ್ಪರ್ಧೆ ಮಾಡಿ ಕೋಲಾರದಿಂದ ಅಂತ ಹೇಳಿ ಹಾಗಾಗಿ ಎರಡೂ ಕಡೆ ಎರಡೂ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ಒಂದಿಷ್ಟು ಒಂದು ತಿಂಗಳ ಹಿಂದಿನ ವಿದ್ಯಮಾನ ಗಮನಿಸಿದ್ರೆ ವರ್ಣಾದಲ್ಲಿ ಮಗ ಇದ್ದಾನೆ ಅಂತ ಅನ್ನಿದ್ರು ಆದರೆ ಈಗ ಅವರು ಏನು ಹೇಳ್ತಿದ್ದಾರೆ ಬನ್ನಿ ನೋಡೋಣ ನಾನು ಮತ್ತೆ ಕಾಂಗ್ರೆಸ್ ಬಲವಾಗಿದೆ ನಾನು ಕೂಡ ನಿಂತುಕೊಳ್ಳುತ್ತೇನೆ ವರ್ಣಾದಿಂದ ಯಾಕೆ ನಿಲ್ತಾ ಇದ್ದೀನಿ ಅಂತಂದ್ರೆ ನಂದು ಇದು ಕೊನೆಯ ಚುನಾವಣೆ ವರ್ಣದಲ್ಲಿ ನಮ್ಮ ಊರು ಬರೋದು ನನ್ನ ಹುಟ್ಟೂರು ಸಿದ್ದರಾಮನಹಳ್ಳಿ ವರ್ಣ ಹೋಬಳಿಗೆ ಬರ್ತದೆ ಅದಕ್ಕಾಗಿ ನಾನು 2008 ರಲ್ಲಿ ಅಲ್ಲಿ ಹೋಗಿ ನಿಂತುಕೊಂಡೆ ಗೊತ್ತಾಯ್ತಾ 2013 ರು ಅಲ್ಲಿಂದ ನಿಂತಿದ್ದೆ ಅದಕ್ಕೆ ವರ್ಣ ಕ್ಷೇತ್ರ ಅಂತ ಬಂದಿರೋದು ಅದಕ್ಕೆ ವರ್ಣ ಹೋಬಳಿ ಇರೋದ್ರಿಂದ ವರ್ಣ ಕ್ಷೇತ್ರ ಆಗಿರೋದು ನಮ್ಮ ಇಡೀ ವರ್ಣ ಹೋಬಳಿ ವರ್ಣ ಕ್ಷೇತ್ರಕ್ಕೆ ಬರ್ತದೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬರಲ್ಲ ಸೋ ನಾನು ಮತ್ತೆ ಇದು ಕೊನೆ ಚುನಾವಣೆ ಆಗಿರೋದ್ರಿಂದ ನಾನು ಎಲ್ಲಿ ಹುಟ್ಟಿದ್ನೋ ಎಲ್ಲಿ ಬೆಳೆದಿದ್ನೋ ಅದೇ ಕ್ಷೇತ್ರದಿಂದ ಕೊನೆ ಚುನಾವಣೆ ಮಾಡಬೇಕು ಅಂತ ಹೇಳ್ತಿದ್ದೆ ನಾನು ಕೊನೆ ಚುನಾವಣೆ ಮಾಡಬೇಕು ಅಂತ ಹೇಳಿ ಅಲ್ಲಿ ನಿಂತಿದ್ದೀನಿ ಜನ ಆಶೀರ್ವಾದ ಮಾಡ್ತಾರೆ ಅಂತಕಂತ ವಿಶ್ವಾಸ ಇದೆ ಯಾಕೆಂದ್ರೆ ನಾನು ವರ್ಣ ಕ್ಷೇತ್ರದ ಮಗ ವರ್ಣ ಕ್ಷೇತ್ರದಿಂದ ರಾಜಕೀಯ ಶುರು ಮಾಡಿದ್ದು ತಾಲೂಕು ಅಭಿವೃದ್ಧಿ ಮಂಡಳಿ ರಾಜಕೀಯ ಅಲ್ಲಿಂದಲೇ ಪ್ರಾರಂಭ ಮಾಡಿದ್ದು ಅಲ್ಲೇ ಕೊನೆಗಾಣಿಸಬೇಕು ಅಂತಕಂತದ್ದು ನನ್ನ ಉದ್ದೇಶ ಸೊ ಹಾಗಾಗಿ ಇದು ಕೊನೆಯ ಚುನಾವಣೆ ಆಗಿರೋದ್ರಿಂದ ವರ್ಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ ವರುಣ ನನ್ನ ಕ್ಷೇತ್ರ ನನ್ನ ಕೊನೆ ಚುನಾವಣೆ ನಾನು ಹುಟ್ಟಿರೋ ಕ್ಷೇತ್ರದಲ್ಲಿ ಅಂದರೆ ನಾನು ನನ್ನ ರಾಜಕೀಯ ಆರಂಭ ಮಾಡಿರೋ ಕ್ಷೇತ್ರದಿಂದಲೇ ನಾನು ಮೊದಲು ಈಗ ಕೊನೆ ಚುನಾವಣೆಯನ್ನು ಎದುರಿಸಬೇಕು ಅನ್ನೋ ಮಾತುಗಳನ್ನು ಆಡ್ತಿದ್ದಾರೆ ಆದರೆ ಇದೇ ಸಿದ್ದರಾಮಯ್ಯನವರು ಕೆಲವಿಷ್ಟು ದಿನಗಳ ಹಿಂದೆ ಇದೇ ವರುಣ ಕ್ಷೇತ್ರದ ಸ್ಪರ್ಧೆ ಬಗ್ಗೆ ಈ ನಿಲುವನ್ನು ಹೊಂದಿರಲಿಲ್ಲ ಮಗನೇ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದರು ಸ್ವತಃ ಮಗನೇ ಕರೆದರೂ ಕೂಡ ಇಲ್ಲ ಅವನು ಅಲ್ಲೇ ನಿಂತ್ಕೊಳ್ಳಿ ನಾನು ಬೇರೆ ಕ್ಷೇತ್ರದಲ್ಲಿ ನಿಲ್ತೀನಿ ಅಂತ ಮಾತುಗಳನ್ನು ಹೇಳಿದರು ಇದು ಹೈಕಮಾಂಡ್ ಪ್ರೆಷರೋ ಅಥವಾ ಸಿದ್ದರಾಮಯ್ಯನವ್ರಿಗೆ ಸೋಲೋ ಭೀತಿನೋ ಈಗ ವರುಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಮೊದಲನೇ ಪಟ್ಟಿಯಲ್ಲಿ ಫಿಕ್ಸ್ ಆಗಿದೆ ಆದರೂ ಕೂಡ ಕೋಲಾರ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ತಿರೋದು ಯಾಕೆ ಕೋಲಾರಕ್ಕೆ ಗೆಲ್ಲುವಂಥ ಅಭ್ಯರ್ಥಿ ಇಲ್ವಾ ಅಭ್ಯರ್ಥಿಗಳೇ ಇಲ್ವಾ ಆ ಕ್ಷೇತ್ರದಲ್ಲಿ ಕೇಳಿದರೆ ಅಭ್ಯರ್ಥಿಗಳ ಸಾಲಿದೆ ಸಿದ್ದರಾಮಯ್ಯನವರ ಸ್ಪರ್ಧೆ ಅಂತ ಗೊತ್ತಿದ್ರೂ ಕೂಡ ಅರ್ಜಿ ಹಾಕಿರೋರ ಸಂಖ್ಯೆ ಕೂಡ ಜಾಸ್ತಿ ಇದೆ ಆ ನಡುವೆ ಸಿದ್ದರಾಮಯ್ಯನವರು ಕೋಲಾರದಿಂದಲೂ ಸ್ಪರ್ಧೆ ವರುಣದಿಂದಲೂ ಸ್ಪರ್ಧೆ ಅಂತ ಹೇಳ್ತಾ ಇರೋದು ಒಂದಿಷ್ಟು ರಾಜಕೀಯ ತಂತ್ರಗಳು ಇದರಲ್ಲಿ ಇದೆ ಅನ್ನೋದು ಸ್ಪಷ್ಟ ಆದರೆ ಯಾವ ತಂತ್ರಗಳು ಅನ್ನೋದು ಸ್ವಲ್ಪ ಗೊಂದಲಮಯವಾಗಿದೆ ಎರಡೂ ಕ್ಷೇತ್ರದಲ್ಲಿ ಗೆದ್ದಿದ್ರೆ ಮತ್ತೆ ವರುಣ ಕ್ಷೇತ್ರವನ್ನು ಮಗನಿಗೆ ಬಿಟ್ಕೊಡೋದಕ್ಕಾಗತ್ತೆ ಅನ್ನೋ ಏನಾದರೂ ಪ್ಲ್ಯಾನ್ ಇದೆಯಾ ಉಪಚುನಾವಣೆಯಲ್ಲಿ ಮತ್ತೆ ಮಗನನ್ನು ನಿಲ್ಲಿಸ್ಕೊಂಡು ಗೆಲ್ಲಿಸಬಹುದು ಒಂದು ವೇಳೆ ಕೋಲಾರದಲ್ಲೂ ಗೆದ್ದರೆ ಅನ್ನೋ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಾ ಅಥವಾ ಎರಡೂ ಕಡೆ ಒಂದು ಟೆಸ್ಟ್ ಮಾಡೋಣ ಆಮೇಲೆ ಯಾವುದು ಬೇಕೋ ಅದನ್ನು ಉಳಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರ ನಡೆ ಇದೆಯಾ ಅಥವಾ ಹೈಕಮಾಂಡ್ ಪ್ಲ್ಯಾನ್ ಏನು ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅಗೋಚರವಾಗಿದೆ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ